ಕೇಂದ್ರ ಪ್ಲಸ್ ನ್ಯೂಸ್ ಗೆ ಸ್ವಾಗತ ನಾನು ಚಂದ್ರಶೇಖರ್ ನಾಯ್ಕ್ ಇದೀಗ ನೋಡೋಣ ಹೆಡ್ಲೈನ್ಸ್ ರಾಜ್ಯದ ಪುರಾಣ ಪ್ರಸಿದ್ಧ ಇಡಗುಂಜಿ ಶ್ರೀ ವಿನಾಯಕ ದೇವಾಲಯದಲ್ಲಿ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಶುಕ್ರವಾರ ಸಹಸ್ರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದರು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಅಭಿಷೇಕ ಫಲ ಸೇವೆ ಅಪ್ಪುಪ ಸೇವೆ ಕೊಟ್ಟೆ ಕಡುಬು ಮಹಾಪೂಜೆ ಸಂದರ್ಭದಲ್ಲಿ ಅರ್ಚಕರ ಕುಟುಂಬದಿಂದ 365 ತೆಂಗಿನಕಾಯಿಯನ್ನ ಶ್ರೀ ವಿನಾಯಕನಿಗೆ ಸಮರ್ಪಣೆ ಮಾಡಲಾಯಿತು जिला केंद्र कारवार अरण्य इलाखे कचेरी आवरण राष्ट्रीय अरण्य हुतात्मर दिनाचरण प्रधान हिरीय सिविल न्यायाधीश एनएम रमेश हुतात्म स्मारक के पुष्पगुच्छ समर्पित गौरव सामू जन रक्त सुरी कुंकुम भूमि नमीसु एंब हाड़ हाड़ी एल मेचुगे पात्र शिरसी जीवजल कार्यपड़े विश्वदर्शन सेवा संस्थे अनारोग्य जन नेर जीव उलिस कार्य के कंकण कटे इदर परिणाम शिरसी हागू यल्लापुर के तला वंदु होस आंबुलेन्स सेर्पडेयागुत्तिदे यारिगे तुर्तु चिकित्सेय संदर्भदल्लि एल्लिगे बेकादरू आंबुलेन्स अन्नु बळसिकोळ्ळबहुदागिदे एंदु जीवजल कार्यपडे अध्यक्ष श्रीनिवास हेब्बार अवरु तिळिसिद्दारे ಇದೀಗ ಮಾತುವರ ರಾಜ್ಯದ ಪುರಾಣ ಪ್ರಸಿದ್ಧ ಎಡಗುಂಜಿ ಶ್ರೀ ವಿನಾಯಕ ದೇವಾಲಯಗಳಲ್ಲಿ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಶುಕ್ರವಾರ ನಾಡಿನ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದರು ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಪುರಾಣ ಪ್ರಸಿದ್ಧ ಎಡಗುಂಜಿ ಶ್ರೀ ವಿನಾಯಕ ದೇವಾಲಯದಲ್ಲಿ ಗಣೇಶ ಚತುರ್ಥಿಯನ್ನ ಸರಳವಾಗಿ ಆಚರಿಸಲಾಯಿತು ಬೆಳಗ್ಗೆ 3 ಗಂಟೆಯಿಂದಲೇ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ಸರತಿ ಸರಣಿಯಲ್ಲಿ ನಿಂತಿದ್ದರು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಸಂಪ್ರದಾಯದಂತೆ ಶ್ರೀ ವಿನಾಯಕ ದೇವರಿಗೆ ಗಣಹೋಮ ಅಭಿಷೇಕ ಫಲ ಸೇವೆ ಅಪ್ಪುಪ ಸೇವೆ ಕೊಟ್ಟೆ ಕಡುಬು ಮಹಾಪೂಜೆ ಸಂದರ್ಭದಲ್ಲಿ ಅರ್ಚಕರ ಕುಟುಂಬದಿಂದ 365 ತೆಂಗಿನಕಾಯಿಯನ್ನು ಶ್ರೀ ವಿನಾಯಕ ದೇವರಿಗೆ ಸಮರ್ಪಣೆ ಮಾಡಲಾಯಿತು 21 ವಿವಿಧ ಬಗೆಯ ಕಜ್ಜಾಯವನ್ನು ದೇವರಿಗೆ ನೈವೇದ್ಯ ಮಾಡಲಾಯಿತು ಚೌತಿ ಹಬ್ಬದಂದು ಶ್ರೀ ದೇವರಿಗೆ ಸ್ವರ್ಣ ಕಿರೀಟ ಮತ್ತು ಸ್ವರ್ಣ ಮುಖವಾಡದೊಂದಿಗೆ ಸ್ವರ್ಣಾಭರಣ ಸಹಿತ ಸುಂದರಾಂಗನಾಗಿ ವಿಜೃಂಭಿಸಿರುವುದು ಕಂಡುಬಂತು ಬೆಳಗ್ಗೆಯಿಂದ ಸಂಜೆವರೆಗೆ ಸುಮಾರು 40,000 ಕ್ಕೂ ಹೆಚ್ಚು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು कोरोना हिन्नेलेयल्लि दर्शन बिट्टु यावुदे सेवेगे अवकाशविरलिल्ल भक्तरु मास्क सामाजिक अंतर शांतते कायदुकोंडु दर्शन पडेदरु मास्क धरिसिद भक्तरिगे देवालयद वतियिंद उचित मास्क वितरणे माडिदरु थर्मल स्क्रीनिंग सानिटैजेशन गागि प्रत्येक इब्बरु आरोग्य सिब्बंदिगळन्नु नियोजने माडलागित्तु महामारी कोरोना बहुबेग निवारणेयागि एल्लरिगू श्रेयसागि बंदंतह भय निवारणेयागि रक्षणे सिगलि देशदंतह पुण्य नाडिनिंद मारक कोरोना वैरस् बहुबेग तोलगि इडी प्रपंचवे कोरोना संकष्टदिंद मुक्तवागलि एल्ला सांक्रामिक रोगगळु निर्मूलनेयागलि कोरोना मूरने अले नाश्यवागी मक्कली एल्लरिगू यावुदे तोंदरे आगदे विद्ये बुद्धि कोट्टु विद्यार्जनेगू महागणपति कै हिडिदु कापाडलि एंदु श्रीदेवरल्लि विशेष प्रार्थने सल्लिसलायितु कोरोना हिन्नेलेयल्लि होर राज्यगळिंद बरुव भक्तरिगे कोविड रिपोर्ट कड्डायगोळिसलागित्तु आरटीपीसीआर वरदि इरुव भक्तरिगे मात्र दर्शनक्के अवकाश कल्पिसलागित्तु मंकि हागू होन्नावर पोलीस सिब्बंदिगळु सूक्त भद्रते कल्पिसिकोट्टिद्दरु ಕ್ಯಾನರ್ ಪ್ಲಸ್ ನ್ಯೂಸ್ ಹೊನ್ನಾವರ ವಿಘ್ನ ನಿವಾರಕ ಗೌರಿ ಗಣೇಶ ಹಬ್ಬವನ್ನ ಕೊಮಟ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಹಿಂದೂಗಳ ವಿಜೃಂಭಣೆಯ ಹಬ್ಬ ಗಣೇಶ ಚೌತಿ ಸಂಭ್ರಮಕ್ಕೆ ಈ ವರ್ಷವೂ ಕೊರೋನಾ ನಿಯಮಾವಳಿ ಅಡ್ಡಿಯಾಗಿದೆ
ಸಾರ್ವಜನಿಕ ಗಣೇಶೋತ್ಸವ ನಿಷೇಧ ಹೇರಿದ್ದ ಸರ್ಕಾರ ಗಣೇಶ ಹಬ್ಬದ ಹಿಂದಿನ ದಿನ 5 ದಿನಗಳವರೆಗೆ ಅವಕಾಶ ನೀಡುವ ಮೂಲಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳಿಗೆ ಸಿದ್ಧತೆ ಮಾಡಿಕೊಳ್ಳಲು ಕಷ್ಟವಾಗುವಂತೆ ಮಾಡಿದೆ ಇದರಿಂದ ಬಹುತೇಕ ಎಲ್ಲಾ ಸಾರ್ವಜನಿಕ ಗಣೇಶೋತ್ಸವಗಳು ಸರಳವಾಗಿ ಆಚರಿಸುವಂತಾಗಿದೆ ಮನರಂಜನೆ ಕಾರ್ಯಕ್ರಮ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗದೆ ಹಬ್ಬ ಡಲ್ ಆಗುವಂತಾಗಿದೆ ಆದರೆ ಮನೆ ದೇವಸ್ಥಾನಗಳಲ್ಲಿ ಗಣೇಶ ಮೂರ್ತಿಯನ್ನು ಕೂರಿಸಿ ಪುಷ್ಪಗಳಿಂದ ಅಲಂಕೃತಗೊಳಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಯಿತು ಮನೆ ಮನೆಗಳಲ್ಲಿ ಗಣೇಶ ಹಬ್ಬದ ಸಂಭ್ರಮ ಕಂಡುಬಂದಿದೆ ಇನ್ನು ಕುಮಟಾ ಪಟ್ಟಣದ ಮೂರುಕಟ್ಟೆಯಲ್ಲಿ ಪೂಜಿಸಲಾದ ತಬಲಾ ಮತ್ತು ಶಹನಾಯಿಯ ಮೇಲೆ ವಿರಾಜಮಾನನಾದ ಗಣಪ ಎಲ್ಲರ ಗಮನ ಸೆಳೆದನು ಮಾರುಕಟ್ಟೆಗೆ ಆಗಮಿಸಿದ ಭಕ್ತರು ಗಣಪನ ದರ್ಶನ ಪಡೆದು ಖುಷಿಪಟ್ಟರು ಹಾಗೆಯೇ ನೆಲ್ಲಿಕೆರೆ ಹಳೆ ಬಸ್ ನಿಲ್ದಾಣದ ಎದುರಲ್ಲಿ ಸ್ಥಾಪಿಸಲಾದ ಪುಷ್ಪಾರೂಢನಾದ ವಿನಾಯಕ ಮನಮೋಹಕವಾಗಿ ಕಂಡುಬಂದ ಇನ್ನು ಪಟ್ಟಣದ ಪಿಕಪ್ ಬಸ್ ಸ್ಟ್ಯಾಂಡ್ನಲ್ಲಿ ಪೂಜಿಸಲಾದ ವಿಘ್ನ ನಿವಾರಕ ದರ್ಶನ ಪಡೆಯಲು ಆಗಮಿಸಿದ ಭಕ್ತರು ಧನ್ಯತಾ ಭಾವದಿಂದ ಮೆರೆದರು ಕುಮಟಾ ತಾಲೂಕಿನ ಹೆಗಡೆಯ ಹಳಗೇರಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು 24ನೇ ವರ್ಷದ ಗಣೇಶೋತ್ಸವವನ್ನು ಸರ್ಕಾರದ ಮಾರ್ಗಸೂಚಿಯಂತೆ ಸರಳವಾಗಿ ಒಂದು ದಿನಕ್ಕೆ ಮೊಟಕುಗೊಳಿಸಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಮಧ್ಯಾಹ್ನದ ಮಹಾಪೂಜೆಗೆ ಸಾರ್ವಜನಿಕರು ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಂಡು ತಮ್ಮ ಸೇವೆ ಸಲ್ಲಿಸಿ ಪುನೀತರಾದರು ಗಣೇಶೋತ್ಸವವನ್ನು ಹಿರಿಯರಾದ ನಿವೃತ್ತ ಶಿಕ್ಷಕ ಕುಪ್ಪ ಮುಕ್ರಿ ಗೋಪಾಲ ನಾಯ್ಕ ರಾಮ ಮುಕ್ರಿ ಗೋಪಾಲ ಆಚಾರಿ ಈರು ಹಾಗೂ ಇತರರು ಸ್ಥಳೀಯರ ಸಹಕಾರದಿಂದ ಅಚ್ಚುಕಟ್ಟಾಗಿ ನಡೆಸಿದರು ಇನ್ನು ಕೆಲವೆಡೆ ಕೂಡ ಸಾರ್ವಜನಿಕ ಗಣಪತಿಯನ್ನು ಕೂರಿಸಿ ಪೂಜಿಸಲಾಯಿತು ಬಹುತೇಕ ಎಲ್ಲ ಕಡೆ ಸರಳವಾಗಿ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಮಾಡಲಾಯಿತು ಎಲ್ಲೆಡೆ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಲಾಯಿತು ಜನ ಕೂಡ ಗುಂಪು ಸೇರದೆ ಸಾರ್ವಜನಿಕ ಸ್ಥಳಗಳಲ್ಲಿ ಕೂರಿಸಲಾದ ಗಣಪನ ದರ್ಶನ ಪಡೆಯುವ ಮೂಲಕ ಸಂತಸಪಟ್ಟರು ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ ಆಯೋಜಿತ ಅಮೃತ ಮಹೋತ್ಸವದ ಅಂಗವಾಗಿ ಪೋಷಣ ಅಭಿಯಾನ ಮಾಸಾಚರಣೆ ಪೌಷ್ಟಿಕ ಸಪ್ತಾಹ ಹಾಗೂ ಮಾತೃವಂದನಾ ಸಪ್ತಾಹ ಕಾರ್ಯಕ್ರಮ ಅಂಕೋಲದಲ್ಲಿ ನಡೆಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಷ್ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಯೋಜನೆ ಅಂಕೋಲಾ ಇವರ ಸಂಯುಕ್ತ ಆಶ್ರಯದಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಪೋಷಣ ಅಭಿಯಾನ ಮಾಸಾಚರಣೆ ಪೌಷ್ಟಿಕ ಸಪ್ತಾಹ ಹಾಗೂ ಮಾತೃವಂದನಾ ಸಪ್ತಾಹ ಕಾರ್ಯಕ್ರಮ ನಡೆಯಿತು ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಸವಿ ನೆನಪಿಗಾಗಿ ಅಂಕೋಲಾ ತಾಲೂಕಿನಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ತಾಲೂಕಿನ ಗ್ರಾಮೀಣ ವ್ಯಾಪ್ತಿಯ ಸುಂದರ ಪರಿಸರ ಹೊಂದಿರುವ ಬೊಗರಿಬಲಿ ಶಾಲಾ ಸಭಾಭವನದಲ್ಲಿ ಸರಳ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಶ್ಯಾಮಲಾ ಸಿಕೆ ಜಿಲ್ಲಾ ನಿರೂಪಣಾಧಿಕಾರಿ ಜೆ ಪದ್ಮಾವತಿ ಜಿಲ್ಲಾ ಆಯುಷ್ ಅಧಿಕಾರಿ ಲಲಿತಾ ಶೆಟ್ಟಿ ವೈದ್ಯಾಧಿಕಾರಿ ಡಾ ಸಂಧ್ಯಾ ನಾಯ್ಕ್ ಅಕ್ಷರ ದಾಸೋಹ ಅಧಿಕಾರಿ ಚಂದ್ರಹಾಸ್ ರಾಯ್ಕರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅರುಣ್ ನಾಯ್ಕ್ ಬೊಗರಿಬೈಲ ಶಾಲೆಯ ಮುಖ್ಯಾಧ್ಯಾಪಕ ರಮೇಶ್ ನಾಯ್ಕ್ ಹಿಲ್ಲೂರು ಎಸ್ಡಿಎಂಸಿ ಅಧ್ಯಕ್ಷ ಹನುಮಗೌಡ ಬಾಲವಿಕಾಸ ಸಮಿತಿ ಸದಸ್ಯ ಸಾವಿತ್ರ ನಾಯಕ ಮೇಲ್ವಿಚಾರಕರಾದ ಸುರೇಖಾ ನಾಯಕ ಪ್ರಿಯಾಂಕಾ ನಾಯಕ ಗೌರಿ ಮೇಡಂ ಸಂಯೋಜಕ ಸನತ್ ಸಹಾಯಕಿ ಪ್ರಿಯಾ ನಾಯಕ ಉಪಸ್ಥಿತರಿದ್ದರು ವಿವಿಧ ತರಕಾರಿಗಳನ್ನೊಳಗೊಂಡ ಜೀವಸತ್ವ ಆಹಾರದ ಮಹತ್ವ ಸಾರುವ ರಂಗೋಲಿ ರೂಪದ ರಚನೆ ಮನಸೂರೆಗೊಳ್ಳುವಂತಿತ್ತು ಹಟ್ಟಿಕೇರಿ ವಲಯ ವ್ಯಾಪ್ತಿಯ ಅಂಗನವಾಡಿ ಕಾರ್ಯಕರ್ತೆಯರ ಬಗೆ ಬಗೆಯ ತಿಂಡಿ ತಿನಿಸು ತಯಾರಿಸಿ ಗಮನ ಸೆಳೆದರು ರಂಜನಾ ನಾಯಕ ಸ್ವಾಗತಿಸಿದರು ಜಯಲಕ್ಷ್ಮಿ ನಾಯಕ ಕಾರ್ಯಕ್ರಮವನ್ನು ನಿರೂಪಿಸಿದರು ಚಂದ್ರಕಲಾ ಆಗಿರ ವಂದಿಸಿದರು ಸಂಬಂಧಿತ ಇಲಾಖೆಯ ಸಿಬ್ಬಂದಿಗಳು ಸ್ಥಳೀಯ ನಾಗರಿಕರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶ ಎನ್ಎಂ ರಮೇಶ್ ಅವರು ಹಾಡೊಂದನ್ನು ಹಾಡುವ ಮೂಲಕ ಹುತಾತ್ಮರ ಸ್ಮರಿಸಿ ಮೆಚ್ಚುಗೆ ಗಳಿಸಿದರು ಜಿಲ್ಲಾ ಕೇಂದ್ರ ಕಾರವಾರದ ಅರಣ್ಯ ಇಲಾಖೆಯ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನದ ಕಾರ್ಯಕ್ರಮದಲ್ಲಿ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಿಸಿ ಭಾಷಣ ಮಾಡುವ ವೇಳೆ ಸಾವಿರಾರು ಜನ ರಕ್ತವ ಸುರಿಸಿದ ಕುಂಕುಮ ಭೂಮಿಗೆ ನಮಿಸು ಎಂಬ ಹಾಡೊಂದನ್ನು ಹಾಡಿ ನೆರೆದವರ ಮೆಚ್ಚುಗೆ ಗಳಿಸಿದರು ಇದೇ ವೇಳೆ ಅರಣ್ಯ ಸಿಬ್ಬಂದಿಗಳು ಚಪ್ಪಾಳೆ ತಟ್ಟಿದಾಗ ಚಪ್ಪಾಳೆ ತಟ್ಟಬೇಡಿ ಇದು ಇತರ ಸಮಾರಂಭದಂತಲ್ಲ ನಮಗಾಗಿ ಪರಿಸರ ಅರಣ್ಯಕ್ಕಾಗಿ ಸರ್ವಸ್ವವನ್ನೇ ಬಲಿದಾನ ಮಾಡಿದ ಹುತಾತ್ಮರನ್ನ ಸ್ಮರಿಸೋಣ ಎಂದು ಮಾತು ಮುಂದುವರಿಸಿದರು ನಮಗಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ಪ್ರಾಣತ್ಯಾಗ ಮಾಡಿ ಹೋದವರನ್ನ ಸ್ಮರಿಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳ ಸಂರಕ್ಷಣೆಗಾಗಿ ಪ್ರಾಣ ತ್ಯಾಗ ಮಾಡಿದವರು ಎಲ್ಲರಿಗೂ ಸ್ಫೂರ್ತಿ ಅದಕ್ಕಾಗಿಯೇ ಈ ಹುತಾತ್ಮರ ದಿನವನ್ನ ಆಚರಿಸಲಾಗುತ್ತದೆ ಎಂದು ನ್ಯಾಯಾಧೀಶ ಎನ್ ಎ ರಮೇಶ್ ಹೇಳಿದರು ಸಾವಿರಾರು ಜನ ರಕ್ತವ ಸುರಿಸಿದ ಕುಂಕುಮ ಭೂಮಿಗೆ ನಮಿಸೋ ಅರಣ್ಯ ಮಾತೆಯ ಮಡಿಲಲ್ಲಿ ಮಲಗಿದ ವೀರ ಧೀರರ ಸ್ಮರಿಸೋ ವೀರರ ಧೀರರ ಸ್ಮರಿಸೋ ಸಾವಿರಾರು ಜನ ರಕ್ತವ ಸುರಿಸಿದ ಕುಂಕುಮ ಭೂಮಿಗೆ ನಮಿಸೋ ವನದೇವತೆಯ ಮಡಿಲಲ್ಲಿ ಮಲಗಿದ ವೀರರ ಧೀರರ ಸ್ಮರಿಸೋ ವೀರರ ಧೀರರ ಸ್ಮರಿಸೋ ವಿಷ್ಣೋಯ್ ಮೋಹನ್ ಶ್ರೀನಿವಾಸರಿಗೆ ಪ್ರೇಮಾಂಜಲಿಯನ್ನು ಸಲ್ಲಿಸೋ ವಿಷ್ಣೋಯ್ ಮೋಹನ್ ಶ್ರೀನಿವಾಸರಿಗೆ ಪ್ರೇಮಾಂಜಲಿಯನ್ನು ಸಲ್ಲಿಸೋ ಅರಣ್ಯ ಭಕ್ತಿಯನ್ನು ಪ್ರೇರೇಪಿಸಿದ ಅರಣ್ಯ ಭಕ್ತಿಯನ್ನು ಪ್ರೇರೇಪಿಸಿದ ವೀರ ವನಿತೆಯರ ನೆನೆಸು
ವೀರ ಧೀರರ ಸ್ಮರಿಸು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೆವಿ ವಸಂತ ರೆಡ್ಡಿ ಮಾತನಾಡಿ, ದೇಶದಲ್ಲಿ ಶೇಕಡ 22% ಅರಣ್ಯವಿದೆ. ಇದು ಯಾರೊಬ್ಬರ ಸ್ವತ್ತಲ್ಲ, ಇಡೀ ಸಮುದಾಯದ ಸಾರ್ವಜನಿಕರ ಸ್ವತ್ತು. ಅದಕ್ಕಾಗಿಯೇ ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲಿ ಇದರ ರಕ್ಷಣೆ ಮಾಡಬೇಕೆಂದು ಹೇಳಿದೆ. ಸಿಬ್ಬಂದಿ ಕೊರತೆ ಎದುರು ಅರಣ್ಯ ಸಂಪನ್ಮೂಲಗಳ ರಕ್ಷಣೆ ಮಾಡುವಲ್ಲಿ ಇರುವ ಸಿಬ್ಬಂದಿ ಅವಿರತ ಶ್ರಮ ವಹಿಸುತ್ತಿದ್ದಾರೆ. ಮುಖ್ಯವಾಗಿ ಮರಗಳತನ, ವನ್ಯಪ್ರಾಣಿಗಳ ಬೇಟೆ, ಅರಣ್ಯ ಪ್ರದೇಶಗಳ ಒತ್ತುವರಿ ಕೃತ್ಯಗಳನ್ನು ತಡೆಯಲು ಸಾಕಷ್ಟು ಶ್ರಮ ವಹಿಸುತ್ತಿದ್ದಾರೆ ಎಂದರು. ಆರ್ಎಫ್ಒ ಸಚಿನ್ ನಾಯ್ಕ ನೇತೃತ್ವದ ಕವಾಯತು ತಂಡಗಳಿಂದ 3 ಸುತ್ತು ಕುಶಾಲ ತೋಪು ಹಾರಿಸುವ ಮೂಲಕ ಹಾಗೂ 2 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಹುತಾತ್ಮರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಪೊಲೀಸ್ ವಾದ್ಯ ತಂಡ ಕವಾಯತು ತಂಡಕ್ಕೆ ಸಾಥ್ ನೀಡಿತು. ಕಾರ್ಯಕ್ರಮದಲ್ಲಿ ಕಾರವಾರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರವಣ್ ಕುಮಾರ್, ಅಂಕೋಲ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ ನಹಾವಿ ಮುಂತಾದವರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಇದೀಗ ಶಾರ್ಟ್ ಬ್ರೇಕ್. ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಹುಬ್ಬಳ್ಳಿಯ ಖ್ಯಾತ ನೇತ್ರತಜ್ಞ ಡಾಕ್ಟರ್ ನವೀನ್ ವಿ ಭಿ ಅವರ ಸಾರಥ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ನವೀನ ನೇತ್ರಾಲಯ ಕುಮಟಾದಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಒದಗಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿದೆ. ಗಣಕೀಕೃತ ಕಣ್ಣಿನ ಪರೀಕ್ಷೆ, ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್, ನೋವುರಹಿತ ಹೊಲಿಗೆರಹಿತ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ, ಗ್ಲುಕೋಮಾ ಪ್ರಮಾಣ ನಿರ್ಧರಿಸುವಿಕೆ ಚಿಕಿತ್ಸೆ, ಸಕ್ಕರೆ ಕಾಯಿಲೆ ರೆಟಿನೋಪತಿ ಪ್ರಮಾಣ ನಿರ್ಧರಿಸುವ ಮದ್ದು ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರೋಪಾಯಗಳನ್ನು ನೀಡಲಾಗುವುದು. ಅಲ್ಲದೆ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನು ನಯವಾಗಿ ಮಾಡಲು ಪೇಕೋ ಎಂಬ ಅತ್ಯಾಧುನಿಕ ಯಂತ್ರೋಪಕರಣ ಬಳಸಲಾಗುವುದು. ಜಿಲ್ಲೆಯಲ್ಲಿಯೇ ಈ ಸೇವೆ ಕಾರವಾರ ಮತ್ತು ಶಿರಸಿಯನ್ನು ಹೊರತುಪಡಿಸಿ ಈಗ ನವೀನ್ ನೇತ್ರಾಲಯದಲ್ಲಿ ಮಾತ್ರ ಲಭ್ಯವಿದ್ದು ಯುಎಸ್ಎ ಎಫ್ಡಿಎನಿಂದ ಮಾನ್ಯತೆ ಪಡೆದಿದೆ. ಅಲ್ಲದೆ ನೇತ್ರಾಲಯಕ್ಕೆ ಹೊಂದಿಕೊಂಡಿರುವ ಸೃಷ್ಟಿ ಆಪ್ಟಿಕಲ್ಸ್ನಲ್ಲಿ ಅತ್ಯಾಧುನಿಕ ಆಕರ್ಷಕ ಮತ್ತು ಉತ್ತಮ ಗುಣಮಟ್ಟದ ಕನ್ನಡಕಗಳು ಲಭ್ಯವಿದೆ. ಅದರಲ್ಲೂ ಡಾಕ್ಟರ್ ನವೀನ್ ಅವರು ಪೇಕೋ ತರಬೇತಿ ಹೊಂದಿದವರಿಂದ ನೇತ್ರ ಚಿಕಿತ್ಸಾಲಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಅಲ್ಲದೆ ಇವರು ಕಣ್ಣಿನ ದುರ್ಮಾಂಸ, ಕಾಚಬಿಂದು ಹಾಗೂ ಡಿಸಿಆರ್ ಶಸ್ತ್ರಚಿಕಿತ್ಸೆಯಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದ ನೇತ್ರತಜ್ಞರಾಗಿದ್ದಾರೆ. ಹುಬ್ಬಳ್ಳಿಯ ಪ್ರಸಿದ್ಧ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯಲ್ಲಿ ಹಾಗೂ ಕುಮಟಾದಲ್ಲಿ 3 ವರ್ಷ ವೈದ್ಯಕೀಯ ಸೇವೆ ಸಲ್ಲಿಸಿದ ಜನಾನುರಾಗಿ ನೇತ್ರತಜ್ಞರಾಗಿ ಖ್ಯಾತಿ ಪಡೆದಿದ್ದಾರೆ. ಕಣ್ಣಿನ ಯಾವುದೇ ಸಮಸ್ಯೆಗಳಿದ್ದರೂ ಒಮ್ಮೆ ಭೇಟಿ ನೀಡಿ ನವೀನ್ ನೇತ್ರಾಲಯ, ಮಹಾಲಕ್ಷ್ಮಿ ಕಂಪರ್ಟ್ಸ್, ಎಲ್ಐಸಿ ಕಚೇರಿ ಎದುರು, NH66 ಕುಮಟಾ ಸಂಪರ್ಕಿಸಿ 8277996645 ಹಾಗೂ 9663772097. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲ್ಲರ್ಸ್ ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜುವೆಲ್ಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ ಐಜಿಐ ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೈಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡೆಯಕ್ಕೆ ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಇಂದೇ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಇಂದೇ ಭೇಟಿ ನೀಡಿ. ದೇಹಕ್ಕೆ ರೋಗ ನಿರೋಧಕ ಶಕ್ತಿ ವರ್ಧಿಸಿಕೊಡುವ ಸಿರಿಧಾನ್ಯಗಳ ಕಣಜ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್. ಆರೋಗ್ಯದಾಯಕ ಸಿರಿಧಾನ್ಯಗಳಿಂದ ಸಿದ್ಧಪಡಿಸಲಾದ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಜೂನಿಯರ್ ಮತ್ತು ಸೀನಿಯರ್ ಎಂಬ 2 ವಿಧಗಳಲ್ಲಿ ಲಭ್ಯವಿದೆ. 2-12 ವರ್ಷದೊಳಗಿನ ಮಕ್ಕಳು ಜೂನಿಯರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ವೃದ್ಧಿಸುವ ಜೊತೆಗೆ ರಕ್ತಹೀನತೆ ತಡೆಗಟ್ಟಿ ಸುಸ್ತು ನಿಶಕ್ತಿಗಳನ್ನು ಕಡಿಮೆಗೊಳಿಸಿ ದೇಹದ ಬೆಳವಣಿಗೆಗೆ ಪೂರಕವಾಗಿದೆ. 12 ವರ್ಷ ಮೇಲ್ಪಟ್ಟವರಿಗೂ ಸೀನಿಯರ್ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಲಭ್ಯವಿದ್ದು ವಿವಿಧ ಕಾಯಿಲೆಗಳಿಗೆ ರಾಮಬಾಣದಂತೆ ಕಾರ್ಯನಿರ್ವಹಿಸಲಿದೆ. ಬಿಪಿ, ಶುಗರ್, ಕ್ಯಾನ್ಸರ್, ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತದೆ. ಅಸ್ತಮಾ, ಥೈರಾಯ್ಡ್ನಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಎಲ್ಲರೂ ಕುಡಿಯಬಹುದಾದಂತಹ ಪೇಯ, ಆರೋಗ್ಯಕಾರಿ, ಶಕ್ತಿವರ್ಧಕ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಸಂಪೂರ್ಣ ಸಾಂಪ್ರದಾಯಿಕ ಶೈಲಿಯಲ್ಲಿ ಸಿದ್ಧಗೊಳ್ಳುತ್ತದೆ. ಎಲ್ಲಾ ರೀತಿಯ ಸಿರಿಧಾನ್ಯ, ದ್ವಿದಳ ಧಾನ್ಯ, ಡ್ರೈ ಫ್ರೂಟ್ಸ್ ಮತ್ತು ಸ್ಪೈಸಿಯಿಂದ ಸಮೃದ್ಧವಾಗಿರುವ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅನ್ನ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ತೆಗೆದುಕೊಂಡರೆ ಒಂದೇ ತಿಂಗಳಿನಲ್ಲಿ 100% ರಿಸಲ್ಟ್ ಬಾರದಿದ್ದರೆ ನಿಮ್ಮ ಹಣ ವಾಪಸ್. ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಜಿಲ್ಲೆಯ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿಯೂ ಲಭ್ಯ. ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿಯೂ ಡೀಲರ್ಸ್ ಬೇಕಾಗಿದ್ದಾರೆ. ಇಂದೇ ಸಂಪರ್ಕಿಸಿ ಇಂದಿರಾ ಎಂಟರ್ಪ್ರೈಸಸ್ ಶಿರಸಿ, 5814033, ಮೊಬೈಲ್ ಸಂಖ್ಯೆ 9113278474 ಹಾಗೂ 8904879882. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಶ್ರೀ ಗಣೇಶ ಎಲ್ಲರಿಗೂ ಸನ್ಮಂಗಲವನ್ನುಂಟು ಮಾಡಲೆಂದು ಶುಭ ಹಾರೈಸುವ ಶ್ರೀ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ದಿನಕರ ಶೆಟ್ಟಿ, ಶಾಸಕರು ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರ. ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಯೇ. ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು. ಸಿದ್ಧಿ ವಿನಾಯಕ ಎಲ್ಲರ ಸಂಕಷ್ಟಗಳಿಗೆ ಕೊನೆ ಹಾಡಲಿ, ಹೊಸ ಭರವಸೆ ಮೂಡಿಸಲಿ, ಕೊರೋನಾ ಪ್ರವಾಹ ಮತ್ತಿತರ ಸಮಸ್ಯೆಗಳನ್ನು ವಿನಾಯಕ ದೂರ ಮಾಡಲಿ. ಪ್ರತಿಯೊಬ್ಬರಿಗೂ ಆರೋಗ್ಯ ಐಶ್ವರ್ಯ ಆಯುಷ್ಯವನ್ನ ಲಂಬೋದರ ಕರುಣಿಸಲಿ. ಸರ್ಕಾರದ ನಿಯಮಾವಳಿಗಳಿಗೆ ಅನುಸಾರವಾಗಿ ವಿಘ್ನೇಶ್ವರನನ್ನ ಆರಾಧಿಸೋಣ. ನಾಡಿನ ಹಾಗೂ ಕ್ಷೇತ್ರದ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ರೂಪಾಲಿ ಎಸ್ ನಾಯ್ಕ, ಶಾಸಕರು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ಸುನಿಲ್ ನಾಯ್ಕ, ಶಾಸಕರು ಭಟ್ಕಳ ಹೊನ್ನವರ ವಿಧಾನಸಭಾ ಕ್ಷೇತ್ರ. ಮೊದಲ ಪೂಜಿತ ವಿಘ್ನ ನಿವಾರಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ನಾಡಿನ ಸಮಸ್ತ ಜನತೆಗೆ ಸನ್ಮಂಗಲವನ್ನುಂಟು ಮಾಡಲಿ. ಜಿಲ್ಲೆಯ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ, ಮಾಜಿ ಶಾಸಕರು ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ರವಿಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ರಾಜ್ಯ ಹಿಂದುಳಿದ ವರ್ಗ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ರತ್ನಾಕರ್ ನಾಯ್ಕ, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀಮತಿ ಮೋಹಿನಿ ಗೌಡ, ಅಧ್ಯಕ್ಷರು ಪುರಸಭೆ ಕುಮಟಾ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ರಾಜೇಶ್ ಪೈ, ಉಪಾಧ್ಯಕ್ಷರು ಪುರಸಭೆ ಕುಮಟಾ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ರಾಜು ನಾಯ್ಕ ಮಾಸ್ತಿಹಳ್ಳ, ಜಿಲ್ಲಾಧ್ಯಕ್ಷರು ಕರವೇ ಸ್ವಾಭಿಮಾನಿ ಬಣ, ಉತ್ತರ ಕನ್ನಡ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಗಜಾನನ್ ಪೈ, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ಮಧುರಂ ಜಾಯತ್ ಸರ್ವ ವಿಘ್ನೋಪ ಶಾಂತಯೇ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಗಣೇಶನು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸುವ ಶ್ರೀ ಸುಬ್ರಾಯ್ ವಾಳ್ಕೆ, ಚಿತ್ರ ನಿರ್ಮಾಪಕರು ಮತ್ತು ಸಾಮಾಜಿಕ ಹಿತಚಿಂತಕರು ಕುಮಟ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ವೆಂಕಟೇಶ್ ಆರ್ ನಾಯಕ್, ಜಿಲ್ಲಾಧ್ಯಕ್ಷರು ಬಿಜೆಪಿ ಉತ್ತರ ಕನ್ನಡ ಜಿಲ್ಲೆ. ಕೊರೋನಾ ಮೂರನೇ ಅಲೆಯ ಆತಂಕದ ನಡುವೆಯೇ ಗೌರಿ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ಗಣಪನ ಮೂರ್ತಿಯನ್ನು ಸರಳ ಮೆರವಣಿಗೆಯೊಂದಿಗೆ ವಿಸರ್ಜಿಸಲಾಯಿತು. ಸಾರ್ವಜನಿಕವಾಗಿ ಗಣಪನನ್ನು ಕೂರಿಸಲು ಹಬ್ಬಕ್ಕೂ ಎರಡು ದಿನಗಳ ಮೊದಲು ಸರ್ಕಾರ ಅವಕಾಶ ನೀಡಿದ ಕಾರಣ ಹಲವೆಡೆ ಸಿದ್ಧತೆ ಮಾಡಿಕೊಳ್ಳಲು ತೊಡಕಾಗಿದ್ದರಿಂದ ಕುಮಟಾ ತಾಲೂಕಿನ ಬಹುತೇಕ ಕಡೆಗಳಲ್ಲಿ ಸರಳವಾಗಿ ಗಣೇಶ ಹಬ್ಬವನ್ನು ಆಚರಿಸಲಾಯಿತು. ಇನ್ನು ಮನೆ ಮತ್ತು ದೇವಸ್ಥಾನಗಳಲ್ಲಿ ಚೌತಿ ದಿನವೇ ಗಣಪನನ್ನು ವಿಸರ್ಜಿಸಿದರೆ ಇನ್ನೂ ಕೆಲವೆಡೆ ಎರಡನೇ ದಿನ ಗಣಪನ ಮೂರ್ತಿಯನ್ನು ಸರಳ ಮೆರವಣಿಗೆಯ ಮೂಲಕ ಕೆರೆ ನದಿ ಮತ್ತು ಸಮುದ್ರ ತೀರಗಳಿಗೆ ಕೊಂಡೊಯ್ದು ವಿಸರ್ಜಿಸಲಾಯಿತು. ಕುಮಟಾ ಪಟ್ಟಣದ ಹಳೆ ಹೆರವಾಟದ ದೇವಪ್ಪ ಹನುಮಂತ ನಾಯ್ಕ ಅವರ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲಾದ ಗಣಪನನ್ನು ಶನಿವಾರ ಹೊಸ ಹೆರವಾಟದ ವಿಠೋಬ ದೇವಸ್ಥಾನದ ಸಮೀಪದ ಮಡಿವಾಳರ ಕೆರೆಯಲ್ಲಿ ವಿಸರ್ಜಿಸಲಾಯಿತು. ಹಳೆ ಹೆರವಾಟದ ದೇವಪ್ಪ ಹನುಮಂತ ನಾಯ್ಕ ಅವರ ಮನೆಯಲ್ಲಿ ಪ್ರತಿ ವರ್ಷ ಪ್ರತಿಷ್ಠಾಪಿಸಲಾಗುವ ಗಣಪನಿಗೆ ಆ ಭಾಗದ ನಾಯ್ಕರ ಕೇರಿ ಹಾಗೂ ಗೌಡರ ಕೇರಿಯವರು ವಿಶೇಷವಾಗಿ ಪೂಜಿಸುವ ಪರಿಪಾಠ ಹಲ ದಶಕಗಳಿಂದ ನಡೆದು ಬಂದಿದೆ. ಆ ಎರಡೂ ಕೇರಿಗೆ ಇದೊಂದೇ ಗಣಪನಾಗಿರುವುದರಿಂದ ನೂರಾರು ಜನ ಸೇರಿ ಅದ್ದೂರಿಯಾಗಿ ಗಣೇಶನ ಹಬ್ಬವನ್ನು ಆಚರಿಸುತ್ತಾರೆ.
ಆದರೆ ಈ ಬಾರಿಯೂ ಕೊರೋನಾ ಕಾರಣಕ್ಕೆ ಸಾಯಂಕಾಲವೇ ಗಣಪನ ಸರಳ ಮೆರವಣಿಗೆಯ ಮೂಲಕ ಮಡಿವಾಳರ ಕೆರೆಗೆ ಕೊಂಡೊಯ್ದು ವಿಸರ್ಜಿಸಲಾಯಿತು. ಮೆರವಣಿಗೆಯಲ್ಲಿ ಯುವಕರ ನೃತ್ಯ ಎಲ್ಲರ ಗಮನ ಸೆಳೆಯಿತು. ಗಣಪನ ವಿಸರ್ಜನೆಯ ಸಂದರ್ಭದಲ್ಲಿ ಗಣಪತಿ ಬಪ್ಪ ಮೋರೆಯ ಮಂಗಳ ಮೂರ್ತಿ ಮೋರೆಯ ಎಂಬ ಜಯಘೋಷ ಮೊಳಗಿತ್ತು. ಇನ್ನು ಹೆರವಟ್ಟದ ಹೊಸ ಹಿತ್ತಲಿನ ಗಣಪತಿ ದಿವಾಕರ ಮನೆಯಲ್ಲಿ ಕೂಡಿಸಲಾದ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಿ ಚೌತಿ ದಿನದಂದು ಮನೆಯ ಆವರಣದಲ್ಲಿರುವ ಬಾವಿಯಲ್ಲಿಯೇ ಗಣಪನ ಮೂರ್ತಿಯನ್ನು ವಿಸರ್ಜಿಸುವ ಮೂಲಕ ಅಂತಿಮ ವಿದಾಯ ಸಲ್ಲಿಸಲಾಯಿತು. ಕೆನರಾ ಬಸ್ ನಿಮ್ಸ್ ಕಮಟ. ಯಲ್ಲಾಪುರ ಅರಣ್ಯ ಉಪವಿಭಾಗದ ಕಚೇರಿ ಆವರಣದಲ್ಲಿ ಅರಣ್ಯ ಹುತಾತ್ಮ ದಿನಾಚರಣೆಯ ಪ್ರಯುಕ್ತ ಹುತಾತ್ಮರಾದ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಯಲ್ಲಾಪುರ ಪಟ್ಟಣದ ಅರಣ್ಯ ಉಪವಿಭಾಗದ ಕಚೇರಿ ಆವರಣದಲ್ಲಿ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೆಪ್ಟೆಂಬರ್ 11ರಂದು ಅರಣ್ಯ ಹುತಾತ್ಮ ದಿನಾಚರಣೆ ದಿನದಂದು ಹುತಾತ್ಮರಾದ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗೋಪಾಲಕೃಷ್ಣ ಹೆಗಡೆಯವರು ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಚ ಅರ್ಪಿಸಿ ಮಾತನಾಡಿ, ಅರಣ್ಯ ರಕ್ಷಣೆಯಲ್ಲಿ ಪ್ರಾಣವನ್ನು ತೆತ್ತ ವೀರ ಅರಣ್ಯ ಅಧಿಕಾರಿಗಳು, ಸಿಬ್ಬಂದಿಗಳ ತ್ಯಾಗ ಹಾಗೂ ಬಲಿದಾನ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಪ್ರೇರಣೆಯಾಗಬೇಕು ಎಂದು ಹೇಳಿದರು. ಯಲ್ಲಾಪುರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಶೋಕ್ ಭಟ್, ವಲಯ ಅರಣ್ಯಾಧಿಕಾರಿ ಬಾಲಸುಬ್ರಹ್ಮಣ್ಯಂ, ನದಾಪ್ ಕಿರವತ್ತಿ, ಮಹೇಶ್ ಕೆ ಮಂಚಿಕೇರಿ, ಮಿರ್ಜಾನ್ಕರ್, ಇನ್ನಿತರ ವಲಯ ಅರಣ್ಯಾಧಿಕಾರಿಗಳು, ಡಿಆರ್ಎಫ್ಒಗಳು, ಅರಣ್ಯ ರಕ್ಷಕರು, ಅರಣ್ಯ ವೀಕ್ಷಕರು, ಡಿಸಿಎಫ್ ಕಚೇರಿಯ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನಿಮ್ಸ್ ಯಲ್ಲಾಪುರ. ಶಿರಸಿಯ ಜೀವಜಲ ಕಾರ್ಯಪಡೆ ಹಾಗೂ ವಿಶ್ವದರ್ಶನ ಸೇವಾ ಸಂಸ್ಥೆಗಳು ಅನಾರೋಗ್ಯವುಳ್ಳ ಜನರಿಗೆ ನೆರವಾಗುವ ಜೀವ ಉಳಿಸುವ ಕಾಯಕಕ್ಕೆ ಕಂಕಣ ಕಟ್ಟಿಕೊಂಡಿವೆ. ಕೆರೆ ಅಭಿವೃದ್ಧಿ, ನಗರ ಹಾಗೂ ಗ್ರಾಮೀಣ ಸ್ವಚ್ಛತೆಗೆ ಆದ್ಯತೆ ನೀಡಿ ನಗರದ ಜನರ ಆರೋಗ್ಯ ರಕ್ಷಣೆಗೆ ಕಾರ್ಯ ಮಾಡುತ್ತಿರುವ ಶಿರಸಿ ಜೀವಜಲ ಕಾರ್ಯಪಡೆ ಹಾಗೂ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಂಡ ವಿಶ್ವದರ್ಶನ ಸೇವಾ ಸಂಸ್ಥೆ ಆರೋಗ್ಯ ಸಿಬ್ಬಂದಿ ಕ್ಷೇತ್ರಕ್ಕೂ ವಿಶಿಷ್ಟವಾದ ಇನ್ನೊಂದು ಸೇವೆ ಸಲ್ಲಿಸಲು ಮುಂದಾಗಿದೆ. ಶಿರಸಿ ಹಾಗೂ ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡು ಸೇರಿದಂತೆ ವಿವಿಧ ತಾಲೂಕು ಹಾಗೂ ಹಾವೇರಿ ಶಿವಮೊಗ್ಗ ಜಿಲ್ಲೆ ಭಾಗದಿಂದಲೂ ಶಿರಸಿ ಆಸ್ಪತ್ರೆಗಳಿಗೆ ನಿತ್ಯ ಅಸಂಖ್ಯ ರೋಗಿಗಳು ಬರುತ್ತಾರೆ. ಅನೇಕ ತುರ್ತು ವೇಳೆ ದೂರದ ಮಂಗಳೂರು, ಮಣಿಪಾಲ್ ಅಥವಾ ಹುಬ್ಬಳ್ಳಿಯ ಅತ್ಯಾಧುನಿಕ ಸೌಲಭ್ಯದ ಆಸ್ಪತ್ರೆಗಳಿಗೆ ತೆರಳಲು ಆಂಬ್ಯುಲೆನ್ಸ್ ಕೊರತೆ ಕೂಡ ಉಂಟಾಗುತ್ತಿದ್ದವು. ಕೋವಿಡ್ ವ್ಯಾಪಕವಾಗಿದ್ದ ಕಾಲದಲ್ಲೂ ಆಂಬ್ಯುಲೆನ್ಸ್ ಸಮಸ್ಯೆ ಉಂಟಾಗಿದ್ದವು. ಈ ಸಮಸ್ಯೆ ನೀಗಿಸಿ ಅನಾರೋಗ್ಯವುಳ್ಳ ಜನರಿಗೆ ನೆರವಾಗುವ ಜೀವ ಉಳಿಸುವ ಕಾಯಕಕ್ಕೆ ಈ ಉಭಯ ಸಂಸ್ಥೆಗಳು ಕಂಕಣ ಕಟ್ಟಿವೆ. ಇದರ ಪರಿಣಾಮವಾಗಿಯೇ ಶಿರಸಿ ಹಾಗೂ ಯಲ್ಲಾಪುರಕ್ಕೆ ತಲಾ ಒಂದು ಹೊಸ ಆಂಬ್ಯುಲೆನ್ಸ್ ಸೇರ್ಪಡೆಯಾಗುತ್ತಿದೆ.
ಇಕೋ ಫ್ರೆಂಡ್ಲಿ ಕೆಲಸ ಮಾಡುತ್ತಿರುವ ಕಾರ್ಯಪಡೆ ಹೊಸ ಇಕೋ ಕಾರನ್ನು ಖರೀದಿಸಿ ಆಂಬ್ಯುಲೆನ್ಸ್ ಸೇವೆಗೆ ಸಜ್ಜುಗೊಳಿಸಿದೆ. ಯಾರಿಗೆ ತುರ್ತು ಇದ್ದರೂ ಎಲ್ಲಿಗೆ ಬೇಕಿದ್ದರೂ ಆಂಬ್ಯುಲೆನ್ಸ್ ಬಳಸಿಕೊಳ್ಳಬಹುದಾಗಿದೆ. ಆಂಬ್ಯುಲೆನ್ಸ್ ವಾಹನಕ್ಕೆ ಇಂಧನ ತುಂಬಿಸಿಕೊಂಡು ಆಂಬ್ಯುಲೆನ್ಸ್ ಬಳಸಿಕೊಳ್ಳಬಹುದಾಗಿದೆ. ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸೇವೆಗೆ 9901975204 ಅಥವಾ 7899355049ಗೆ ಸಂಪರ್ಕ ಮಾಡಬಹುದಾಗಿದೆ ಎಂದು ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಅವರು ತಿಳಿಸಿದ್ದಾರೆ. ಕ್ಯಾನ್ರಾ ಪ್ಲಸ್ ನ್ಯೂಸ್ ಶಿರಸಿ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕ್ಯಾನ್ರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಬ್ರ್ಯಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರಿಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ಲೋಕಲ್, ಸೌತ್ ಇಂಡಿಯನ್, ಚೈನೀಸ್ ಸೇರಿದಂತೆ ವಿಭಿನ್ನ ರುಚಿಕರ ಆಹಾರ ಮಳಿಗೆ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್ ಕುಮಟಾ. ನಮ್ಮಲ್ಲಿ ವೆಜ್ ಮತ್ತು ನಾನ್ ವೆಜ್ ಫುಡ್ಗಳು ದೊರೆಯುತ್ತದೆ. ಇಡ್ಲಿ, ಬನ್ಸ್, ಪುರಿ, ದೋಸೆ, ಗೋಬಿ ಪರಾಟ, ಚಪಾತಿ ಸೇರಿದಂತೆ ವಿವಿಧ ಉಪಹಾರ ಹಾಗೂ ವೆಜ್ ಸಲಾಡ್ ಸೇರಿದಂತೆ ಶುದ್ಧ ಸಸ್ಯಾಹಾರಿ ಊಟ ದೊರೆಯುತ್ತದೆ. ನಾನ್ ವೆಜ್ನಲ್ಲಿ ವಿವಿಧ ಫಿಶ್ಗಳ ತಂದೂರಿ, ಫ್ರಾನ್ಸ್ ತಂದೂರಿ, ಎಗ್ ಸ್ಪೆಷಲ್, ಮಟನ್, ಚಿಕನ್ ಐಟಂಗಳನ್ನು ಗ್ರಾಹಕರಿಗೆ ರೆಡಿ ಮಾಡಿಕೊಡಲಾಗುವುದು. ಇನ್ನೂ ಬಗೆ ಬಗೆಯ ಸೂಪ್ಗಳು, ಐಸ್ ಕ್ರೀಮ್, ಸ್ವೀಟ್ಸ್ಗಳು, ಜ್ಯೂಸ್, ವಿಭಿನ್ನ ಕೇಕ್ಗಳು ಲಭ್ಯವಿದೆ. ಬರ್ತ್ಡೇ ಸೇರಿದಂತೆ ಚಿಕ್ಕ ಪುಟ್ಟ ಪಾರ್ಟಿ ಮಾಡಲು ಈ ರೆಸ್ಟೋರೆಂಟ್ನಲ್ಲಿ ಸ್ಥಳಾವಕಾಶವಿದ್ದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ಕೂಡ ಅಗತ್ಯವಾದ ಫುಡ್ ಐಟಂಗಳನ್ನು ಸಪ್ಲೈ ಮಾಡಲಾಗುವುದು. ಅಲ್ಲದೆ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಈ ರೆಸ್ಟೋರೆಂಟ್ನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ವೆಜ್ ಮತ್ತು ನಾನ್ ವೆಜ್ ಐಟಂಗಳು ಲಭ್ಯ. ವಿಭಿನ್ನ ರುಚಿಕರ ಊಟ ಉಪಹಾರಕ್ಕಾಗಿ ಒಮ್ಮೆ ಭೇಟಿ ನೀಡಿ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಮಣಕಿಕರ್ ಆಸ್ಪತ್ರೆ ಸಮೀಪ, ಸುಭಾಷ್ ರೋಡ್, ಕುಮಟಾ. ಸಂಪರ್ಕಿಸಿ ಶ್ರೀಮತಿ ಶ್ರೀಯಾ ಪ್ರಶಾಂತ್ ಮಣಕಿಕರ್, ರೆಸ್ಟೋರೆಂಟ್ ಮಾಲೀಕರು. ಮೊಬೈಲ್ ಸಂಖ್ಯೆ 8794712766 6362571 8136 ಹಾಗೂ 9538175711. ಕುಮಟಾ ಪಟ್ಟಣದ ಪ್ರಸಿದ್ಧ ಹೈಟೆಕ್ ಲೈಫ್ ಲೈನ್ ಆಸ್ಪತ್ರೆಯಲ್ಲಿ ಸರ್ಕಾರದ ನಿಯಮಾನುಸಾರ ಕೋವಿಶೀಲ್ಡ್ ಲಸಿಕೆ ಲಭ್ಯವಿದ್ದು 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ 780 ರೂಪಾಯಿ ಪಾವತಿಸಿ ಕೋವಿಡ್ ಲಸಿಕೆ ಪಡೆಯಬಹುದಾಗಿದೆ. ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಲಸಿಕೆ ನೀಡಲಾಗುವುದು. ಆಸಕ್ತರು ಮುಂಗಡ ಹಣ ಪಾವತಿಸಿ ಹೆಸರನ್ನು ನೋಂದಾಯಿಸಿಕೊಂಡು ಟೋಕನ್ ಪಡೆದು ಸಮಯ ನಿಗದಿಪಡಿಸಿಕೊಳ್ಳಬೇಕು. ಆಸ್ಪತ್ರೆಗೆ ಭೇಟಿ ನೀಡಿ ನೇರವಾಗಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಂದಣಿ ಸಂದರ್ಭದಲ್ಲಿ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು. ಮೊದಲ ಡೋಸ್ ಲಸಿಕೆ ಪಡೆದ 84 ದಿನದ ನಂತರವೇ ಎರಡನೇ ಡೋಸ್ ಲಸಿಕೆ ನೀಡಲಾಗುವುದು. ಎರಡನೇ ಡೋಸ್ ಲಸಿಕೆ ಪಡೆಯುವವರು ಮೊದಲ ಡೋಸ್ ಪಡೆಯುವಾಗ ನೀಡಿದ ಮೊಬೈಲ್ ನಂಬರ್ ಮತ್ತು ದಾಖಲೆ ನೀಡಬೇಕು. ಕೋವಿಡ್ಗೆ ತುತ್ತಾದ ರೋಗಿಗಳಿಗೆ 90 ದಿನದ ನಂತರವೇ ಲಸಿಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ನಿತೀಶ್ ಶಾನ್ಬಾಗ್, ಡಾಕ್ಟರ್ ನಮ್ರತಾ ಶಾನ್ಬಾಗ್. ಮೊಬೈಲ್ ಸಂಖ್ಯೆ 9448289330 ಹಾಗೂ 8762613868. ಹೈಟೆಕ್ ಲೈಫ್ ಲೈನ್ ಹಾಸ್ಪಿಟಲ್, ಆಪೋಸಿಟ್ ಹೆಡ್ ಪೋಸ್ಟ್ ಆಫೀಸ್, ನೆಲ್ಲಿಕೇರಿ, ಕುಮಟಾ. ಫ್ರೆಶ್ ಹೂವು, ಹಣ್ಣು, ತರಕಾರಿಗಳು ಒಂದೇ ಸೂರಿನಡಿ ದೊರೆಯುವ ಏಕೈಕ ಬೃಹತ್ ಮಳಿಗೆ ಸೋಮೇಶ್ವರ ಸ್ಟೋರ್, ಬಸ್ತಿಪೇಟೆ ರೋಡ್, ಕುಮಟಾ. ನಮ್ಮಲ್ಲಿ ವಿವಾಹ, ಮುಂಜಿ, ಧಾರ್ಮಿಕ ಕಾರ್ಯಗಳು ಸೇರಿದಂತೆ ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ
ವಿಭಿನ್ನ ಜಾತಿಯ ಫ್ರೆಶ್ ಹೂವುಗಳು ಲಭ್ಯ. ಅಲಂಕಾರಿಕ ಹೂವುಗಳು ಸೇರಿದಂತೆ ಪುಷ್ಪಗುಚ್ಛಗಳು ಸಹ ಯೋಗ್ಯ ದರದಲ್ಲಿ ದೊರೆಯುತ್ತದೆ. ಉತ್ತಮ ಗುಣಮಟ್ಟ ವಿವಿಧ ಜಾತಿಯ ಹೂವುಗಳು ಸೇರಿದಂತೆ ಫ್ರೆಶ್ ತರಕಾರಿಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಗ್ರಾಹಕರಿಗೆ ಫ್ರೀ ಹೋಮ್ ಡೆಲಿವರಿ ಕೂಡ ನೀಡಲಾಗುವುದು. ಫ್ರೆಶ್ ಹೂವು ಹಣ್ಣು ತರಕಾರಿಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಸೋಮೇಶ್ವರ ಸ್ಟೋರ್ ಸಮೃದ್ಧಿ ಕಾಂಪ್ಲೆಕ್ಸ್ ಬಸ್ತಿಪೇಟೆ ರೋಡ್ ಕುಮಟಾ. ಸಂಪರ್ಕಿಸಿ ಮಾಲೀಕರಾದ ರಾಘವೇಂದ್ರ ಎಂ ದೈವಜ್ಞ ಮತ್ತು ರವಿ ಎಲ್ ಕುರುಡೇಕರ್. ಮೊಬೈಲ್ ಸಂಖ್ಯೆ 8892813933 ಮತ್ತು 8660587706. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಅನಿಲ್ ಹರ್ಮಲ್ಕರ್ ಚೇರ್ಮನ್ ಸ್ಟ್ಯಾಂಡಿಂಗ್ ಕಮಿಟಿ ಪುರಸಭೆ ಕುಮಟ. ಮನೆ ಅಪಾರ್ಟ್ಮೆಂಟ್ ಲಾಡ್ಜ್ ಬ್ಯಾಂಕ್ ಹೋಟೆಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂಗಡಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸಭಾಭವನ ಆಸ್ಪತ್ರೆ ಸೇರಿದಂತೆ ಎಲ್ಲಾ ರೀತಿಯ ಕಟ್ಟಡಗಳಿಗೆ ಇಂಟೀರಿಯರ್ ಡೆಕೋರೇಷನ್ ಮತ್ತು ಫ್ಲೈವುಡ್ ವರ್ಕ್ ಮಾಡಿಕೊಡಲಾಗುವುದು. ಅಂಕೋಲದಲ್ಲಿ ನೆಲೆಸಿರುವ ನಮಗೆ ಕಳೆದ 2 ದಶಕಗಳಿಂದಲೂ ಜಿಲ್ಲೆಯಾದ್ಯಂತ ಸೇವೆ ನೀಡಲು ಸಹಕರಿಸಿದ ನಮ್ಮೆಲ್ಲ ಗ್ರಾಹಕರಿಗೆ ಹಿತೈಷಿ ಬಂಧುಗಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕಷ್ಟಹರ ಗಣಪ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಅತ್ಯಾಕರ್ಷಕ ಮಾದರಿಯಲ್ಲಿ ಗುಣಮಟ್ಟದ ಕೆಲಸ ಮಾಡಲು ಸಿದ್ಧರಿದ್ದೇವೆ. ನಿಮಗೂ ನಮ್ಮ ಸೇವೆ ಅಗತ್ಯವಿದ್ದಲ್ಲಿ ಸಂಪರ್ಕಿಸಿ ಶ್ರೀ ಪುನರಾಮ ಸುತಾರ್ ಫರ್ನಿಚರ್ ಇಂಟೀರಿಯರ್ ವರ್ಕ್ ವಿಟಿ ರೋಡ್ ಅಂಕೋಲಾ. ಮೊಬೈಲ್ ಸಂಖ್ಯೆ 7975415148. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಧೀರು ಶಾನ್ಬಾಗ್ ಅಧ್ಯಕ್ಷರು ಅರ್ಬನ್ ಬ್ಯಾಂಕ್ ಕುಮಟಾ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ, ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ಗಣೇಶ್ ನಾಯ್ಕ ಹೆಗಡೆ ಪಿಡಬ್ಲ್ಯೂಡಿ ಪ್ರಥಮ ದರ್ಜೆಯ ಗುತ್ತಿಗೆದಾರರು ಕುಮಟ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಮದನ ನಾಯಕ ಮಾಲೀಕರು ಚೈತ್ರದೀಪ್ ಎಂಟರ್ಪ್ರೈಸಸ್ ಕುಮಟ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಪ್ರಶಾಂತ್ ಕೊಡ್ಲೆಕೆರೆ ಮಾಲೀಕರು ಕೊಡ್ಲೆಕೆರೆ ಪೆಟ್ರೋಲ್ ಬಂಕ್ ಕುಮಟ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಪ್ರಶಾಂತ್ ನಾಯ್ಕ ಕೊಡ್ಕಣಿ ಅಧ್ಯಕ್ಷರು, ತಾಲೂಕು ಗುತ್ತಿಗೆದಾರರ ಸಂಘ ಹಾಗೂ ಪಿಡಬ್ಲ್ಯೂಡಿ ಪ್ರಥಮ ದರ್ಜೆಯ ಗುತ್ತಿಗೆದಾರರು ಕುಮಟ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ, ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ರಾಜು ಎಂ ನಾಯ್ಕ ಮಂಕಿ, ರಾಷ್ಟ್ರೀಯ ಕಾಂಗ್ರೆಸ್ ಹಿಂದುಳಿದ ತಾಲೂಕಾಧ್ಯಕ್ಷರು ಹೊನ್ನಾವರ ಮತ್ತು ಅಧ್ಯಕ್ಷರು ಶರಾವತಿ ಪತ್ತಿನ ಸಹಕಾರಿ ಬ್ಯಾಂಕ್ ಹೊನ್ನಾವರ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ರವಿರಾಜ್ ಚಂದ್ರಾಸ್ ಅಂಕೋಲೇಕರ್, ಸದಸ್ಯರು ನಗರಸಭೆ ಕಾರವಾರ. ಜಿಲ್ಲೆಯ ಪ್ರತಿಷ್ಠಿತ ಶ್ರೀರಾಮನಾಥ ಪತ್ತಿನ ಸಹಕಾರಿ ಸಂಘ ನಿಯಮಿತದ ಎಲ್ಲ ಗ್ರಾಹಕರಿಗೆ, ಷೇರುದಾರರಿಗೆ, ಸಿಬ್ಬಂದಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊನ್ನಾವರದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಶ್ರೀರಾಮನಾಥ ಪತ್ತಿನ ಸಹಕಾರಿ ಸಂಘ ನಿಯಮಿತವು ಕುಮಟಾ ಮತ್ತು ಹೊನ್ನಾವರದ ಬಳಕೂರಿನಲ್ಲೂ ಶಾಖೆಯನ್ನು ಹೊಂದಿದ್ದು ಅತಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಕಲ್ಪಿಸಿದೆ. ಅಲ್ಲದೆ ಹೆಚ್ಚಿನ ಬಡ್ಡಿದರದಲ್ಲಿ ಠೇವು ಸೌಲಭ್ಯವನ್ನು ಕೂಡ ನೀಡುತ್ತಿದ್ದು, ಗ್ರಾಮೀಣ ಭಾಗದ ಜನರು ಈ ಸೌಲಭ್ಯಗಳ ಪ್ರಯೋಜನವನ್ನು ಪಡೆಯಬಹುದು. ವಿಘ್ನ ನಿವಾರಕ, ಎಲ್ಲರಿಗೂ ಸನ್ಮಂಗಲವನ್ನುಂಟು ಮಾಡಿ ಆಯುಷ್ಯ ಆರೋಗ್ಯ ಸಮೃದ್ಧಿ ಕರುಣಿಸಲಿ ಎಂದು ಶುಭ ಹಾರೈಸುವ ಅಧ್ಯಕ್ಷರು ಮತ್ತು ನಿರ್ದೇಶಕರು ಶ್ರೀರಾಮನಾಥ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹೊನ್ನಾವರ. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಶುಭ ಹಾರೈಸುವ ಶ್ರೀ ಸುಭಾಷ್ ಆನಂದೂಗುನಗಿ, ಅಧ್ಯಕ್ಷರು ಬಿಜೆಪಿ ಗ್ರಾಮೀಣ ಘಟಕ ಕಾರವಾರ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು. ವಿಘ್ನ ನಿವಾರಕ, ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಫಲಿಸಲಿ ಎಂದು ಶುಭ ಹಾರೈಸುವ ಶ್ರೀ ಸುಧೀರ್ ಪಂಡಿತ್ ಬರ್ಗಿ, ಪಿಡಬ್ಲ್ಯೂಡಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಕುಮಟ. ಜಿಲ್ಲೆಯ ಕರಾವಳಿಗರ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ನ ಸಮಸ್ತ ವೀಕ್ಷಕ ಪ್ರಭುಗಳಿಗೆ, ಜಾಹೀರಾತುದಾರರಿಗೆ, ಕೇಬಲ್ ಆಪರೇಟರ್ಗಳಿಗೆ ಮತ್ತು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಘ್ನ ನಿವಾರಕ, ಸರ್ವರಿಗೂ ಪಟಾಪಟ್ ಸುದ್ದಿ ನೋಡೋಣ ಕೆನರಾ ಎಕ್ಸ್ಪ್ರೆಸ್ನಲ್ಲಿ.
ಕೇಂದ್ರ ಎಕ್ಸ್ಪ್ರೆಸ್. ತಾಲಿಬಾನ್ ಉಗ್ರರಿಗೆ ಪ್ರೇರಣೆಯಾಗಲಿದೆ ಎಂದು ಬ್ರಿಟನ್ ಗುಪ್ತಚರ ಇಲಾಖೆ ಮುಖ್ಯಸ್ಥರು ಹೇಳಿದ್ದಾರೆ. ಈ ಕುರಿತು ಬ್ರಿಟನ್ನ ಭದ್ರತಾ ಸೇವೆ M15ನ ಮಹಾನಿರ್ದೇಶಕ ಕೆನ್ ಮೆಕ್ಲಮ್, ಅಮೆರಿಕ ನೇತೃತ್ವದ ನ್ಯಾಟೋ ಪಡೆಗಳು ಕಳೆದ ತಿಂಗಳ ಅಫ್ಘಾನಿಸ್ತಾನದಿಂದ ಹೊರಬಂದ ನಂತರ ಅಫ್ಘಾನಿಸ್ತಾನದಲ್ಲಿ ನಡೆದ ಕೆಲವು ಬದಲಾವಣೆಗಳು ಬೇರೆ ಉಗ್ರರಿಗೆ ಮನೋಸ್ಥೈರ್ಯ ಹೆಚ್ಚಿಸುವ ಸಾಧ್ಯತೆಗಳಿವೆ. ಹೀಗಾಗಿ ಹೆಚ್ಚಿನ ಜಾಗರೂಕತೆ ಅಗತ್ಯವಿದೆ ಎಂದು ಅವರು ಹೇಳಿದ್ದಾರೆ. ಅಫ್ಘಾನಿಸ್ತಾನವನ್ನು ತಾಲಿಬಾನ್ ಸ್ವಾಧೀನಪಡಿಸಿಕೊಂಡ ಬಳಿಕ ಬೆಳವಣಿಗೆಯು ವಿಶ್ವದಲ್ಲಿ ಭಯೋತ್ಪಾದಕರಿಗೆ ಧೈರ್ಯ ತುಂಬುವ ಸಾಧ್ಯತೆ ಇದೆ. ಅಮೆರಿಕದ ಮೇಲೆ ನಡೆದ 9/11 ಮಾದರಿಯ ಭಯೋತ್ಪಾದಕ ದಾಳಿಯ ಆತಂಕ ಜೀವಂತವಾಗಿ ತಿಂದಿದ್ದಾರೆ. ಕಳೆದ 4 ವರ್ಷಗಳಲ್ಲಿ ಬ್ರಿಟನ್ನ ಪೊಲೀಸರು ಮತ್ತು ಗುಪ್ತಚರ ಸೇವೆಗಳು ದೇಶದಲ್ಲಿ ನಡೆಯಲಿದ್ದ 34 ಅಂತಿಮ ಹಂತದ ಭಯೋತ್ಪಾದಕರ ದಾಳಿಯನ್ನು ವಿಫಲಗೊಳಿಸಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅಫ್ಘಾನಿಸ್ತಾನದಿಂದ ಸದ್ಯ ನಮಗೆ ಕಾಣುತ್ತಿರುವ ದೊಡ್ಡ ಆತಂಕವೆಂದರೆ ಭಯೋತ್ಪಾದಕರು ಮತ್ತೆ ಒಂದೆಡೆ ಸೇರಬಹುದು, ಅವರ ಕೆಲಸದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಬಹುದು, ಅತ್ಯಾಧುನಿಕ ಮಾದರಿಯಲ್ಲಿ ಅವರು ನಮ್ಮನ್ನು ಎದುರಾಗಬಹುದು. ಈ ಮೂಲಕ ಮುಂದಿನ ದಿನಗಳಲ್ಲಿ 9/11 ಮಾದರಿಯ ದಾಳಿಯ ಆತಂಕವನ್ನು ಅವರು ನಮ್ಮಲ್ಲಿ ಮೂಡಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ September 15ರವರೆಗೂ ಭಾರಿ ಮಳೆಯಾಗಲಿದ್ದು 7 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಅಧಿಕ ಮಳೆಯಾಗಲಿದೆ. ಹಾಗೆಯೇ ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗದಲ್ಲಿಯೂ ಹೆಚ್ಚು ಮಳೆಯಾಗಲಿದ್ದು ಅಲ್ಲಿಯೂ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವುದರಿಂದ ರಾಜ್ಯದ ಹಲವೆಡೆ ಇದೇ 15ರವರೆಗೂ ಮಳೆಯ ಅಬ್ಬರ ಮುಂದುವರೆದಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕಲಬುರಗಿ, ಕೊಪ್ಪಳ, ವಿಜಯಪುರ, ಯಾದಗಿರಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ, ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಬೀದರ್, ಕಲಬುರಗಿ, ವಿಜಯಪುರ, ರಾಯಚೂರು, ಯಾದಗಿರಿ, ಬೆಳಗಾವಿ, ಕೊಪ್ಪಳ, ಗದಗ, ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಕಳೆದ 2 ದಿನಗಳಿಂದಲೂ ಮಳೆಯಾಗುತ್ತಿದೆ ಎಂದು ಇಲಾಖೆ ವರದಿ ಮಾಡಿದೆ. September 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ವಿಧಾನ ಪರಿಷತ್ ಕಲಾಪದಲ್ಲಿ ಸಚಿವರು ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ಎಲ್ಲ ಮಂತ್ರಿಗಳಿಗೆ ಸೂಚನೆ ನೀಡುವಂತೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸೂಚಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಧಾನಮಂಡಲದ ಅಧಿವೇಶನವು ಬಹುಮುಖ್ಯವಾಗಿದ್ದು ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹಾಗೂ ಸಾರ್ವಜನಿಕರ ಸಂಕಷ್ಟಗಳ ಕುರಿತು ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳಲು ಅಧಿವೇಶನ ಸೂಕ್ತ ವೇದಿಕೆಯಾಗಿದೆ. ಹೀಗಾಗಿ ಶಾಸನಸಭೆಯ ಕಲಾಪಗಳು ನಡೆಯುವಾಗ ಸಚಿವರು ಸದನದಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕು ಎಂದು ಸೂಚನೆ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದ್ದಾರೆ. ಸದಸ್ಯರು ಸಾರ್ವಜನಿಕ ಮಹತ್ವದ ವಿಚಾರಗಳ ಬಗ್ಗೆ ಸದನದಲ್ಲಿ ಕೇಳುವ ಪ್ರಶ್ನೆಗಳಿಗೆ ಸಂಬಂಧಿತ ಸಚಿವರು ಉತ್ತರ ನೀಡಬೇಕಾಗುತ್ತದೆ. ಹೀಗಾಗಿ ಸಚಿವರ ಕರ್ತವ್ಯ ಹಾಗೂ ಜವಾಬ್ದಾರಿಯೂ ಆಗಿರುತ್ತದೆ. ಹಾಗೆಯೇ ಚರ್ಚೆಯ ವೇಳೆ ಸಚಿವರು ಸದನದಲ್ಲಿ ಇಲ್ಲದೇ ಇರುವುದರಿಂದ ಸಂಬಂಧಪಟ್ಟ ಪ್ರಶ್ನೆಗೆ ಸಮರ್ಪಕ ಉತ್ತರ ದೊರೆಯದೆ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗುವುದಿಲ್ಲ, ಸಚಿವರ ಗೈರಿನಿಂದಾಗಿ ಕಲಾಪ ನಡೆಸುವ ಉದ್ದೇಶ ಸಾಫಲ್ಯಗೊಳ್ಳುವುದಿಲ್ಲ ಎಂದು ಸಭಾಪತಿ ಹೊರಟ್ಟಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ September 9ರಂದು ಬೆಂಗಳೂರಿನಿಂದ ಹಾಗೂ September 12ರಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವ್ಯಾಪ್ತಿಯಿಂದ ಬೆಂಗಳೂರಿಗೆ ಹಾಗೂ ಇತರೆ ಸ್ಥಳಗಳಿಗೆ ಬೇಡಿಕೆಗಳಿಗೆ ಅನುಸಾರವಾಗಿ ಹೆಚ್ಚುವರಿ ಬಸ್ಗಳನ್ನು ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎಂದು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ತಿಳಿಸಿದ್ದಾರೆ. ಈ ನಿಗಮದ ವ್ಯಾಪ್ತಿಯಲ್ಲಿ ಬರುವ ಕಲಬುರಗಿ, ಬೀದರ್, ಯಾದಗಿರಿ, ಬಳ್ಳಾರಿ, ಕೊಪ್ಪಳ, ವಿಜಯಪುರ ಹಾಗೂ ರಾಯಚೂರು ಜಿಲ್ಲೆಗಳಿಂದ ಬೆಂಗಳೂರಿಗೆ ಮತ್ತು ಹೈದರಾಬಾದ್, ಶ್ರೀಶೈಲಂ, ಧಾರವಾಡ, ಹುಬ್ಬಳ್ಳಿ, ದಾವಣಗೆರೆ, ಶಿವಮೊಗ್ಗ, ಬಳ್ಳಾರಿ, ಹೊಸಪೇಟೆ ಹಾಗೂ ಬೆಳಗಾವಿ ಮಾರ್ಗಗಳಲ್ಲಿ ಹೆಚ್ಚುವರಿ ಬಸ್ಗಳನ್ನು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ನಿಗಮದ ಕಾರ್ಯಾಚರಣೆ ವ್ಯಾಪ್ತಿಯಲ್ಲಿ ಎಲ್ಲಾ ತಾಲೂಕು ಜಿಲ್ಲಾ ಬಸ್ ನಿಲ್ದಾಣಗಳಿಂದ ಸಂಚಾರಕ್ಕನುಗುಣವಾಗಿ ಹೆಚ್ಚುವರಿ ಬಸ್ಗಳ ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದ ಪುರಾಣ ಪ್ರಸಿದ್ಧ ಇಡಗುಂಜಿ ಶ್ರೀ ವಿನಾಯಕ ದೇವಾಲಯದಲ್ಲಿ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಶುಕ್ರವಾರ ಸಹಸ್ರಾರು ಭಕ್ತರು ಶ್ರೀಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು. ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಭಿಷೇಕ, ಫಲಸೇವೆ, ಅಪ್ಪುಪ ಸೇವೆ, ಕೊಟ್ಟೆ ಕಡುಬು, ಮಹಾಪೂಜೆ ಸಂದರ್ಭದಲ್ಲಿ ಅರ್ಚಕರ ಕುಟುಂಬದಿಂದ 365 ತೆಂಗಿನಕಾಯಿಯನ್ನು ಶ್ರೀ ವಿನಾಯಕನಿಗೆ ಸಮರ್ಪಣೆ ಮಾಡಲಾಯಿತು. ಜಿಲ್ಲಾ ಕೇಂದ್ರ ಕಾರವಾರದ ಅರಣ್ಯ ಇಲಾಖೆಯ ಕಚೇರಿಯ ಆವರಣದಲ್ಲಿ ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶ ಎನ್ಎಂ ರಮೇಶ್ ಅವರು ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಿಸಿ ಗೌರವಿಸಿದರು. ಸಾವಿರಾರು ಜನ ರಕ್ತವ ಸುರಿಸಿದ ಕುಂಕುಮ ಭೂಮಿಗೆ ನಮಿಸು ಎಂಬ ಹಾಡನ್ನು ಹಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಶಿರಸಿ ಜೀವಜಲ ಕಾರ್ಯಪಡೆ ಹಾಗೂ ವಿಶ್ವದರ್ಶನ ಸೇವಾ ಸಂಸ್ಥೆಗಳು ಅನಾರೋಗ್ಯವುಳ್ಳ ಜನರಿಗೆ ನೆರವಾಗುವ ಹಾಗೂ ಜೀವ ಉಳಿಸುವ ಕಾರ್ಯಕ್ಕೆ ಕಂಕಣ ಕಟ್ಟಿದ್ದಾರೆ. ಇದರ ಪರಿಣಾಮ ಶಿರಸಿ ಹಾಗೂ ಯಲ್ಲಾಪುರಕ್ಕೆ ತಲಾ ಒಂದು ಹೊಸ ಆಂಬ್ಯುಲೆನ್ಸ್ ಸೇರ್ಪಡೆಯಾಗುತ್ತಿದೆ. ಯಾರಿಗೆ ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಎಲ್ಲಿಗೆ ಬೇಕಾದರೂ ಆಂಬ್ಯುಲೆನ್ಸ್ ಅನ್ನು ಬಳಸಿಕೊಳ್ಳಬಹುದಾಗಿದೆ ಎಂದು ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ ಹೆಬ್ಬಾರ್ ಅವರು ತಿಳಿಸಿದ್ದಾರೆ. ಇಲ್ಲಿಗೆ ಕೆನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೆನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.